ಹಾಯ್, ನಾನು ಅಭಿಷೇಕ್ ಫ್ರಮ್ ಯುನಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಜೆಂಡರ್, ನಿಮ್ಮ ಒಂದು ಅಡ್ರೆಸ್ ನ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರುವ ಅಡ್ರೆಸ್ ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೆ. ನಾನು ನಿಮಗೆ ಈ ಒಂದು ನೇಮ್ ನ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಡೇಟ್ ಆಫ್ ಬರ್ತ್ ಈ ಒಂದು ಕಾನ್ಸೆಪ್ಟ್ ನಾನು ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು. ಬಟ್ ಆ ಒಂದು ವಿಡಿಯೋ ಮಾಡಬೇಕಾದ್ರೆ ಈ ಒಂದು ಫೀಚರ್ನ ಇವರು ಆನ್ಲೈನ್ ನಲ್ಲಿ ನಾವೇ ಓನ್ ಆಗಿ ಅಪ್ಡೇಟ್ ಮಾಡ್ಕೊಳೋದಿಕ್ಕೆ ಬಿಟ್ಟಿರಲಿಲ್ಲ. ಸೊ ಇವಾಗ ಈ ಒಂದು ಫೀಚರ್ನ ತಂದಿದ್ರ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ವಿಡಿಯೋಸ್ಗಳನ್ನ ನೋಟಿಫಿಕೇಶನ್ ಪಡೋದಕ್ಕೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಪ್ಡೇಟ್ನ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗುತ್ತೆ. ಸೊ ಲಿಂಕ್ ಆಗಿದೆ ಅಂದರೆ ನೀವು ಏನು ಮಾಡಬೇಕು ಅಂದರೆ ಮೊದಲಿಗೆ ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಗೂಗಲ್ ಕ್ರೋಮ್ ಅಂತ ಮಾತ್ರ ಅಲ್ಲ, ನಿಮ್ಮ ಒಂದು ಪಿ ಸಿಯಲ್ಲಿ ಅಥವಾ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ಒಂದು ಬ್ರೌಸರ್ ಇರುತ್ತೆ ಸೊ ಆ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡಿಕೊಂಡು ನಂತರ ನೀವು ಅಲ್ಲಿ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಬೇಕಾಗುತ್ತೆ UIDAI.gov.in. ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಸೈಟ್ನ ಡೈರೆಕ್ಟ್ ಲಿಂಕ್ ಅನ್ನು ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಬಹುದು. ಸೊ ಓಪನ್ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಡೇಟ್ ಆಧಾರ್ ಅಂತ ಇರುತ್ತೆ. ಆ ಒಂದು ಅಪ್ಡೇಟ್ ಆಧಾರದಲ್ಲಿ ನೀವು ನೋಡ್ಬೋದು ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡಾಟಾ ಆನ್ಲೈನ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೀಡ್ ಟು ಆಧಾರ್ ಅಪ್ಡೇಟ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್ ಮತ್ತೆ ಲ್ಯಾಂಗ್ವೇಜ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಪ್ರೊಸೀಡ್ ಟು ಆಧಾರ್ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು 12-digit ಆಧಾರ್ ನಂಬರ್ ಅನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಮಾಡಿ ನಂತರ ನೀವು ಅಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಎಂಟರ್ ಕ್ಯಾಪ್ಚಾ ಅಂತ ಇದೆ. ಸೊ ಅಲ್ಲಿ ಒಂದು ಕ್ಯಾಪ್ಚಾ ಕಾಣಿಸ್ತಾ ಇರುತ್ತೆ. ಸೊ ಒಂದು ಕ್ಯಾಪ್ಚಾನ ಸೇವ್ ಅದೇ ರೀತಿ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನೀವು ಅಲ್ಲಿ ನೋಡ್ಬೋದು ಸೆಂಡ್ OTP ಅಂತ ಇರುತ್ತೆ. ಸೊ ಆ ಒಂದು ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ ಆ ಒಂದು OTPನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಮಾಡಿದ ನಂತರ ನೀವು ಅಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಅಂತ ಇದೆ. ಸೊ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡಾಟಾ ಅಂತ ಇದೆ, ಮತ್ತೆ ಕೆಳಗಡೆ ಅಪ್ಡೇಟ್ ಅಡ್ರೆಸ್ ಅಯ್ಯ ಸೀಕ್ರೆಟ್ ಕೋಡ್ ಅಂತ ಇದೆ. ನೀವು ಏನು ಮಾಡಬೇಕು ಅಂದರೆ ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡಾಟಾ ಅಂತ ಇರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಎನಿ ಆಫ್ ದಿ ಫಾಲೋವಿಂಗ್ ಆಧಾರ್ ಡಾಟಾ ಫಿಲ್ ಟು ಅಪ್ಡೇಟ್ ಅಂತ ಇದೆ. ಸೊ ಇಲ್ಲಿ ನೀವು ಇನ್ನೊಂದು ನೆನಪಿಟ್ಕೊಳ್ಬೇಕಾಗುತ್ತೆ, ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಇಲ್ಲಿ ಕೆಲವು ಅಟೆಂಪ್ಟ್ಸ್ಗಳನ್ನು ಇಟ್ಟಿದ್ದಾರೆ. ಏನು ಅಂದರೆ ನಿಮ್ಮ ಒಂದು ನೇಮ್ನ ನೀವು ಏನಾದರೂ ಚೇಂಜ್ ಮಾಡ್ಕೊಳ್ತಾ ಇದ್ದೀರ ಅಂದರೆ ಅದಕ್ಕೆ ನಿಮಗೆ ಲೈಫ್ ಟೈಮ್ನಲ್ಲಿ ಕೇವಲ 2 ಸಾರಿ ಮಾತ್ರ ನೀವು ನಿಮ್ಮ ಒಂದು ನೇಮ್ನ ಚೇಂಜ್ ಮಾಡ್ಕೊಳ್ಬೋದು. ಅದರ ನಂತರ ನಿಮಗೆ ಡೇಟ್ ಆಫ್ ಬರ್ತ್ ಬಂದು ಅದು ಕೂಡ ನಿಮಗೆ ಒಂದು ಅಟೆಂಪ್ಟ್ನ ಕೊಟ್ಟಿರ್ತಾರೆ. ಲೈಫ್ ಟೈಮ್ನಲ್ಲಿ ನೀವು ಕೇವಲ 1 ಬಾರಿ ಮಾತ್ರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡ್ಕೊಳ್ಬೋದು. ನಂತರ ಬಂದು ಜೆಂಡರ್ ಕೂಡ ನಿಮಗೆ ಅದರಲ್ಲೂ ಒಂದು ಅಟೆಂಪ್ಟ್ನ ಕೊಟ್ಟಿದ್ದಾರೆ. ಸೊ ನೀವಲ್ಲಿ ನಂತರ ಏನು ಮಾಡಬೇಕು ಅಂದರೆ ನೀವು ಏನನ್ನ ಚೇಂಜ್ ಮಾಡ್ಕೊಳ್ತಾ ಇದ್ರೆ ಅದನ್ನ ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ನಿಮಗೆ ನೇಮ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ತಾ ಇರೋದು ಅಂತ ತಿಳಿಸ್ಕೊಡ್ತಾ ಇರೋದ್ರಿಂದ ಅಲ್ಲಿ ನೀವು ನೇಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಡೇಟ್ ಆಫ್ ಬರ್ತ್ ನೀವು ಏನಾದರೂ ಚೇಂಜ್ ಮಾಡ್ಕೊಳ್ತಾ ಇದ್ರಿಂದ ಡೇಟ್ ಆಫ್ ಬರ್ತ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಅಲ್ಲಿ ನೋಡ್ಬೋದು ಪ್ರೊಸೀಡ್ ಅಂತ ಇರೋದು. ಸೊ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅವರು ಏನು ಹೇಳಿದ್ರು ಆ ಒಂದು ನೇಮ್ನ ಎಷ್ಟು ಚೇಂಜ್ ಮಾಡ್ಕೊಳ್ಬೋದು, ಅದರ ಒಂದು ಅಟೆಂಪ್ಟ್ಸ್ ಎಷ್ಟಿತ್ತು. ಸೊ ಅದ್ರ ಬಗ್ಗೆ ಅವರು ಮತ್ತೆ ಇನ್ನೊಂದು ಬಾರಿ ತಿಳಿಸ್ಕೊಡ್ತಾರೆ. ಸೊ ನಂತರ ನೀವಲ್ಲಿ ನೋಡ್ಬೋದು Yes I am aware ಆಫ್ ದಿಸ್ ಅಂತ ಇರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಇರುತ್ತೆ. ಸೊ ಮತ್ತೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಮುಂದೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಸೊ ನಂತರ ನೀವಲ್ಲಿ ನೋಡ್ಬೋದು ಎಂಟರ್ ದಿ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ನಿಮ್ಮ ಒಂದು ನೇಮ್ನ ಏನಾದರೂ ಚೇಂಜ್ ಮಾಡ್ಕೊಳ್ಳಿದ್ರೆ ಅಥವಾ ನಿಮ್ಮ ಒಂದು ನೇಮ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದರೆ ಸೊ ನೀವಲ್ಲಿ ಕರೆಕ್ಷನ್ನ ಮಾಡ್ಕೊಳ್ಬೋದು. ಅಲ್ಲಿ ನಿಮ್ಮ ಒಂದು ನೇಮ್ನ ಕರೆಕ್ಟ್ ನೇಮನ್ನು ಟೈಪ್ ಮಾಡ್ಕೊಂಡು ಸೊ ಅದಾದ ನಂತರ ನಿಮಗೆ ಕನ್ನಡದಲ್ಲೂ ಕೂಡ ಅದೇ ಆಟೋಮೆಟಿಕ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ. ನೀವೇನಾದರೂ ಕನ್ನಡದಲ್ಲಿ ಏನಾದರೂ ಅದು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ ಅಥವಾ ನೀವೇನಾದರೂ ಬೇರೆ ಥರ ಚೇಂಜಸ್ನ ಮಾಡ್ಕೊಳ್ಬೇಕು ಅಂದರೆ ನೀವು ಅಲ್ಲಿ ಕನ್ನಡದಲ್ಲೂ ಕೂಡ ಎಡಿಟ್ ಮಾಡ್ಕೊಳ್ಬೋದು. ಸೊ ಅದಾದ ನಂತರ ನೀವಿಲ್ಲಿ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಪಾನ್ ಕಾರ್ಡ್ ಆಗಿದ್ರೂ ಆಗ್ಬೋದು ಅಥವಾ ವೋಟರ್ ಐಡಿ, ಪಾಸ್ಬುಕ್. ಸೊ ಈ ರೀತಿ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಯಾವ ಒಂದು ಡಾಕ್
ಅಪ್ಲೋಡ್ ಮಾಡಿದ ನಂತರ ನೀವು ಅಲ್ಲಿ ನೋಡ್ತಾ ಇರ್ಬೋದು ಪ್ರಿವೈವ್ ಅಂತ ಇದೆ. ಸೊ ಒಂದು ಪ್ರಿವೈವ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಒಂದು ಇಂಟರ್ಫೇಸ್ ನಲ್ಲಿ 50 rupees ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಪೇ ಅಂತ ಆಪ್ಷನ್ ಇರುತ್ತೆ, ಒಂದು ಪೇ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಡೆಬಿಟ್ ಕಾರ್ಡ್ನಿಂದ ಅಥವಾ UPI ID, ಸೊ ಈ ರೀತಿ ನೆಟ್ ಬ್ಯಾಂಕಿಂಗ್ನ ಯೂಸ್ ಮಾಡಿಕೊಂಡು ಇವರಿಗೆ ನೀವು 50 rupees ಪೇ ಮಾಡಬೇಕಾಗುತ್ತೆ. ಸೊ ಪೇ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ಅಪ್ಡೇಟ್ನ ಮಾಡಿದ್ರೆ ಸೊ ಅದು ಬಂದು ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಪ್ಡೇಟ್ ಮಾಡ್ಕೊಂಡಿದ್ರೆ ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಬಂದು ನನ್ನ ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ನಾನು ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.